ಟಾಪಿಕ್ ಏನಪ್ಪ ಅಂದ್ರೆ ಲೇ ಹಾಕಿ ನಿನ್ನೆ ನೋಡಾತಾಳ. ಫ್ರೆಂಡ್ಸ್ ನಿಮಗೊಂದು ಪ್ರೀ ಟಿಪ್ಸ್ ಕೊಡ್ತೀನಿ, ಒಟ್ಟೆ ಇಂಥ ಫ್ರೆಂಡ್ಸಿಗೆ ನಂಬೇಡ್ರಿ. ಕ್ಲಾಸ್ ಒಳಗೆ ಕುಂತಾಗ ಲೇ ಆಕಿ ನಿನ್ನೆ ನೋಡಾಕತ್ತಾಳ, ಲೇ ಬರೀ ಯಾವಾಗಲೂ ನಿನ್ನೆ ನೋಡ್ತಾಳ, ಲೇ ನಿನ್ನ ಮೇಕ್ ಆಕಿಗೆ ಲವ್ ಇರ್ಬೇಕ್ರಿ ಅಂತ ಈ ರೀತಿ ಹೇಳು ಫ್ರೆಂಡ್ಸಿಗೆ ಒಟ್ಟೊಟ್ಟ ನಂಬೇಡ್ರಿ. ಇಂಥ ಹಡ್ಸಿ ಮಕ್ಕಳ ದೋಸ್ತರಿಂದನೇ ನಾವು ಹಾಳಾಗೋದು. ಆಕಿ ಸುಮ್ಮ ನೋಡಂಗೆ ನೋಡಿರ್ತಾಳ್ರಿ, ಆದ್ರೆ ಹಡ್ಸಿ ಮಕ್ಕಳ ದೋಸ್ತರು ಬಂದು ಲೇ ಆಕಿ ಯಾವಾಗಲೂ ನಿನ್ನೆ ನೋಡ್ತಾಳ, ಲೇ ನಮಗೆಲ್ಲ ಬಿಟ್ಟು ನಿನಗೆ ನೋಡ್ತಾಳಂದ್ರೆ ನೀನ ಥಿಂಕ್ ಮಾಡಂತ ಆಸೆ ಹುಟ್ಟಿಸ್ಬಿಡ್ತಾರೆ. ಅಕ್ಕಿಗೆ ನಿನ್ನ ಮ್ಯಾಗ ಪಕ್ಕಾ ಲವ್ ಅದಲೆ ಅಂತ ಹೇಳಿ ತಲೆಯಾಗಿ ಇದ್ದಿದ್ದು ಇರಲಾರ್ದು ಎಲ್ಲ ತುಂಬಿ ಅಕ್ಕಿನ ಮ್ಯಾಗ ಇರಲಾರ್ದು ಲವ್ ಹುಟ್ಟಿಸಿ ಅಕ್ಕಿಗೆ ಪ್ರಪೋಸ್ ಮಾಡಂಗೆ ಮಾಡ್ತಾರೆ. ಅದು ಪ್ರಪೋಸ್ ಮಾಡೋ ಸ್ಟೈಲ್, ಆಕಿಗೆ ಏನು ಹೇಳಬೇಕು, ಹೆಂಗೆ ಮಾತಾಡಬೇಕು ಎಲ್ಲ ಇವರೇ ಹೇಳ್ಕೊಡ್ತಾರೆ. ಎಲ್ಲ ಇವ್ರದೇ ಒಟ್ಟಿನಲ್ಲಿ ಬಕ್ರ ಇದ್ದಂಗೆ ನೋನ. ಎಲ್ಲ ಆಯಿತು, ಪ್ರಪೋಸ್ ಮಾಡಕ್ಕೆ ಹೋಗಿ ಪ್ರಪೋಸ್ ಮಾಡಿದೆ ಅನ್ಕೋರಿ, ಹುಡುಗಿ ಆನ್ಸರ್ ಏನಿರ್ತದೆ? ಅಫ್ಕೋರ್ಸ್ ನೋ. ಅಲ್ಲೋ ಆಕಿಗೆ ನೀ ಯಾರಂತ ಗೊತ್ತಿಲ್ಲ, ಈ ಹಡ್ಸಿ ಮಕ್ಕಳ ದೋಸ್ತರ ಹಿಂಗೆ ಇದ್ದಿದ್ದು ಇರದಾರ್ದು ಹೇಳಿ ಆಕಿನ ಮ್ಯಾಗ ಲವ್ ಬರಂಗೆ ಮಾಡಿ ಪ್ರಪೋಸ್ ಮಾಡಕ್ಕೆ ಕಳ್ಸ್ಯಾರ. ಸೊ ಆಕೆ ಯಾಕೆ ನಿನ್ನ ಒಪ್ಪುತ್ತಾಳೆ? ಹಾ, ಎಲ್ಲ ಹುಡುಗಿಯರು ಹೇಳಂಗೆ ಇಲ್ಲ ಅಣ್ಣ, ನಾನು ನಿನಗೆ ಆ ದೃಷ್ಟಿಯಲ್ಲಿ ನೋಡಿಲ್ಲ, ನಾನು ನಿನಗೆ ಅಣ್ಣನ ಥರ ಅನ್ಕೊಂಡಿನಿ, ನನಗೆ ಬಾಯ್ ಫ್ರೆಂಡ್ ಅದನ ಅಂಥೇಳಿ ಚೀ ತು ಅಂತ ಹೋಗುದು ಸಿಕ್ಕಂಗೆ ಬೈದು ಕಳಿಸ್ತಾಳೆ. ಸೊ ಈ ಸ್ಟೋರಿ ಉದ್ದೇಶ ಏನಂದ್ರೆ ನಿಮ್ಗೆ ಕನ್ಫರ್ಮ್ ಇರಲಾರಿ ಈ ಹೆಡ್ಸಿ ಮಕ್ಕಳ ದೋಸ್ತರಿಗೆ ನಂಬೇಡ್ರಿ, ಅದು ಲವ್ ಮ್ಯಾಟ್ರ್ ಒಳಗೆ ಒಟ್ಟ ನಂಬಾಕ ಹೋಗ್ಬೇಡ್ರಿ, ನಂಬಿದ್ರಿ ಸರ್ವನಾಶ. ಅವನ ಸೋಮ ಕೊತ್ತವನಿಗೆ ಆಸೆ ಹೊಟ್ಟಿಸಿ ಕಲರ್ ಕಲರ್ ಪಿಕ್ಚರ್ ತೋರಿಸಿ ಅವನ ಹಾಳು ಮಾಡಿಬಿಡ್ತಾರೆ. ಸೊ ಲಾಸ್ಟಿಗೆ ಹೇಳೋದು ಒಂದೇ, ಈ ಲವ್ ಮ್ಯಾಟ್ರ್ ಒಳಗೆ ನಿಮಗೆ ಕನ್ಫರ್ಮ್ ಇರಲಾರಿ ನಿಮ್ಮ ಹಡ್ಸಿ ಮಕ್ಕಳ ದೋಸ್ತರಿಗೆ ನಂಬೇಡ್ರಿ, ನಂಬೇಡ್ರಿ, ನಂಬೇಡ್ರಿ.